ಇನ್ನು ಭಾರತದಲ್ಲಿ ಮುಂದಿನ ನಾಲ್ಕು ವಾರ ಮುಂಗಾರು ಮಾರುತಗಳು ದುರ್ಬಲವಾಗಲಿದೆ ಎಂದು ಹವಾಮಾನ ಬಗ್ಗೆ ಹವಾಮಾನದ ಬಗ್ಗೆ ಮುನ್ಸೂಚನೆ ನೀಡುವ ಖಾಸಗಿ ಸಂಸ್ಥೆ ಸ್ಕೈಮೆಟ್ ವೆದರ್ ತಿಳಿಸಿದೆ ದುರ್ಬಲ ಮುಂಗಾರು ಮಾರುತಗಳು ಕೃಷಿಯ ಮೇಲಿನ ಪರಿಣಾಮಗಳ ಬಗ್ಗೆಯೂ ಸ್ಕೈಮೆಟ್ ಕಳವಳ ವ್ಯಕ್ತಪಡಿಸಿದ್ದು ಎಕ್ಸ್ಟೆಂಡೆಡ್ ರೇಂಜ್ ಪ್ರಿಡಿಕ್ಷನ್ ಸಿಸ್ಟಮ್ ದೀರ್ಘಕಾಲದ ಹವಾಮಾನ ಮುನ್ಸೂಚನೆ ನೀಡುವ ವ್ಯವಸ್ಥೆ ಇಆರ್ಪಿಎಸ್ ಜುಲೈ ಆರರವರೆಗೆ ಅಥವಾ ಮುಂದಿನ ನಾಲ್ಕು ವಾರಗಳವರೆಗೆ ನಿರಾಶಾದಾಯಕ ಸೂಚನೆಗಳನ್ನು ನೀಡಿದೆ ಇದು ಬಿತ್ತನೆಯ ನಿರ್ಣಾಯಕ ಸಮಯವಾಗಿದ್ದು ಮಳೆ ನಿರೀಕ್ಷೆಯೊಂದಿಗೆ ರೈತರು ಭೂಮಿ ಹದಗೊಳಿಸುವ ಹೊತ್ತಾಗಿತ್ತು ಭಾರತ ಮತ್ತು ಪಶ್ಚಿಮ ಭಾಗಗಳು ಋತುವಿನಲ್ಲಿ ಆರಂಭದಲ್ಲಿ ಅಸಮರ್ಪಕ ಮಳೆಯಿಂದ ಹೊಣೆ ಹವೆ ಎದುರಿಸಲಿವೆ ಈಗ ಅಂದ್ಬಿಟ್ಟು ಸಂಸ್ಥೆ ಹೇಳಿದೆ ಇನ್ನು ಅರಬ್ಬಿ ಸಮುದ್ರದಲ್ಲಿ ಸೃಷ್ಟಿಯಾಗುವ ಬಿಫೋರ್ ಜಾಯ್ ಚಂಡಮಾರುತವು ಮೊದಲು ಮುಂಗಾರು ಪ್ರವೇಶವನ್ನು ವಿಳಂಬಗೊಳಿಸಿತ್ತು ಇದೇ ಚಂಡಮಾರುತ ಈಗ ಮುಂಗಾರು ಮಾರುತಗಳ ವ್ಯವಸ್ಥೆಯ ಪ್ರಗತಿಗೆ ಅಡ್ಡಿಯಾಗ್ತಿದೆ ಜೊತೆಗೆ ಮಾರುತಗಳು ಒಳನಾಡು ಪ್ರವೇಶವನ್ನು ತಡೆಯುತ್ತೆ ಮುಂಗಾರು ಮಾರುತಗಳು ಸಾಮಾನ್ಯವಾಗಿ ಮಹಾರಾಷ್ಟ್ರ ಒಡಿಶಾ ತೆಲಂಗಾಣದ ಅರ್ಧಭಾಗ ಛತ್ತೀಸ್ಗಢ ಜಾರ್ಖಂಡ್ ಮತ್ತು ಬಿಹಾರನನ್ನು ಬಿಹಾರವನ್ನು ಜೂನ್ ಹದಿನೈದರ ವೇಳೆಗೆ ಆವರಿಸುತ್ತೆ ಈ ವೇಳೆ ಪಶ್ಚಿಮ ಘಟ್ಟ ದಾಟಿ ಒಳನಾಡು ಪ್ರವೇಶಿಸಲು ಹೆಣಗಾಡುತ್ತೆ ಅಂತ ಸ್ಕೈಮೆಟ್ ಹೇಳಿದೆ ಈ ಒಂದು ಚಂಡಮಾರುತ ಬಿಫೋರ್ ಇಂದಾಗಿ ಬಿಫೋರ್ ಜಾಯ್ ಚಂಡಮಾರುತ ಹದಿನೈದನೇ ತಾರೀಕು ದೇಶಕ್ಕೆ ಅಪ್ಪಳಿಸುತ್ತೆ ಇದರಿಂದಾಗಿ ದೇಶಕ್ಕೆ ಬರಬೇಕಾದ ಮುಂಗಾರು ಇನ್ನೂ ತಡವಾಗಬಹುದು ಹೀಗಾಗಿ ರೈತರ ಬಿತ್ತನೆ ಕಾರ್ಯಗಳು ಎಲ್ಲವೂ ಕೂಡ ಮತ್ತಷ್ಟು ನಿಧಾನವಾಗಬಹುದು ಇದು ತುಂಬಾ ಕೃಷಿಯ ಟೈಮ್ ಈಗಾಗಲೇ ಮಳೆಗಾಲ ಶುರು ಆಗಬೇಕಿತ್ತು ಮುಂಗಾರು ಎಂಟ್ರಿ ಕೊಡಬೇಕಿತ್ತು ಮುಂಗಾರು ಎಂಟ್ರಿ ಕೊಡಬೇಕಿತ್ತು ಬಟ್ ಈ ಬಿಫೋರ್ ಜೈ ಚಂಡಮಾರುತದಿಂದಾಗಿ ಇನ್ನಷ್ಟು ತಡವಾಗೋ ಸಾಧ್ಯತೆ ಇದೆ ಇದು ಇನ್ನು ಸೃಷ್ಟಿಸುವ ಅನಾಹುತಗಳು ಏನೆಲ್ಲ ಆಗುತ್ತೋ ಇದರಿಂದ ಯಾರೆಲ್ಲ ಸಂಕಷ್ಟಕ್ಕಿಡಾಗ್ತಾರೋ ಈಗಾಗಲೇ ಸರ್ಕಾರ ಕೇಂದ್ರ ಸರ್ಕಾರ ವಿಶೇಷ ಯೋಜನೆಗಳನ್ನು ಘೋಷಿಸಿದೆ ಆಗಲೇ ವಿಪತ್ತು ನಿರ್ವಹಣಾ ಪಡೆ ಎಲ್ಲಕ್ಕೂ ಸಜ್ಜಾಗಿದೆ ಆಯಾ ಕ್ಷೇತ್ರಗಳಲ್ಲಿ ಕೆಲವು ಕಡೆ ಸಂಕಷ್ಟಕ್ಕೆ ಯಾರೆಲ್ಲ ಸಿಲು ಸಿಲುಕಿದ್ದಾರೆ ಅಂತವರನ್ನ ಏರ್ ಲಿಫ್ಟ್ ಮಾಡಲಾಗ್ತಿದೆ ಮಂಗಳೂರಲ್ಲಿ ಕೂಡ ಇದರ ಎಫೆಕ್ಟ್ ಆಗೋ ಸಾಧ್ಯತೆ ಅಂದರೆ ರಾಜ್ಯದ ಕರಾವಳಿಯಲ್ಲಿ ಕೂಡ ಬಟ್ ಮುಂಗಾರು ನಿಧಾನ ರೈತರಿಗೆ ಅಸಮಾಧಾನ ಭಾರತ ಮತ್ತು